ವಿದ್ಯುತ್ ಸ್ಪರ್ಶದಿಂದ ಕಾರ್ಮಿಕರೊಬ್ಬರು ಮೃತ ಪಾವಗಡ ಪಟ್ಟಣದ ಉರ್ದು ಶಾಲೆ ಆವರಣದಲ್ಲಿ ಘಟನೆ ಗೌಡತಿಮ್ಮನಹಳ್ಳಿ ಗ್ರಾಮದ ಅಜಿತ್ ಸ್ಥಳದಲ್ಲೇ ಸಾವು ಅಂಕಿತ್ ಎಂಬ ಕಾರ್ಮಿಕನಿಗೆ ಗಂಭೀರ ಗಾಯ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನೆ ವಿದ್ಯುತ್ ಕಂಬ ಬದಲಾವಣೆ ವೇಳೆ ಈ ದುರ್ಘಟನೆ ನಡೆದಿದ್ದು ಕೆಲಸದ ವೇಳೆ ವಿದ್ಯುತ್ ಸ್ಪರ್ಶಗೊಂಡು ಕಾರ್ಮಿಕನೊಬ್ಬ ಮೃತಪಟ್ಟಿದ್ದಾನೆ ಗುತ್ತಿಗೆದಾರ ಹಾಗೂ ಬೆಸ್ಕಾಂ ವಿರುದ್ಧ ಕುಟುಂಬಸ್ಥರು ಇದೀಗ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ಯಾಯ ಮಾಡಿದ್ರೆ ಹುಡುಗನ ಯಾತ್ ಕರ್ಕೊಂಡು ಹೋಗಬೇಕು ಜವಾಬ್ದಾರಿ ಇದ್ದ ಮೇಲೆ ಹೇಳು ಜವಾಬ್ದಾರಿ ಇರಕಲ್ಲ ಅವರಿಗೆ ಇವಾಗ ಎಷ್ಟು ಲಕ್ಷ ಕೊಟ್ರೆ ನನ್ನ ಮಗ ಬರ್ತಾನೆ ಹೇಳ್ರು ಮತ್ತೆ ಇರೋದಪ್ಪನೇ ನಾವು ಯಾರು ನೋಡ್ಕೋಬೇಕು ಇವಾಗ ಅನ್ಯಾಯ ಮಾಡಿದ್ರಲ್ಲ ಏನು ಮಾಡಬೇಕು ಹೇಳ್ರು ಇವಾಗ ಒಬ್ಬನೇ ಮಗ ಮೃತರ ಕುಟುಂಬಸ್ಥರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ मृत कार्मिक कुटुंब के सूक्त परिहार आग्रह पड़े अनिल यादव एनकेएसटी 4 पावगड करेंट शाक जीवेस ओपन एलसी नंबर तक हिंदी मेल हि ओपन अद्वे बंद अजीत सप्ले सप्ले हाँ हत जन ना हत जन इदी